1945ರಲ್ಲಿ ಟೆಲ್ಕೋ ಹೆಸರಿನಿಂದ ಜೆಆರ್ಡಿ ಟಾಟಾ ಅವರು ಟಾಟಾ ಮೋಟರ್ಸ್ ಅನ್ನು ಸ್ಥಾಪಿಸುತ್ತಾರೆ. 1954ರಲ್ಲಿ ಮರ್ಸಿಡಿಸ್ ಬೆಂಚ್ ಕಂಪನಿ ಜೊತೆ ಕೊಲಾಬರೇಟ್ ಆಗಿ ಟ್ರಕ್ ಗಳನ್ನು ತಯಾರು ಮಾಡಿ ಮಾರುತ್ತಿದ್ದರು. ಆ ನಂತರ 1976ರಲ್ಲಿ ಮರ್ಸಿಡಿಸ್ ನಿಂದ ಹೊರಗಡೆ ಬಂದು ಓನ್ ಟೆಕ್ನಾಲಜಿ ಡಿಸೈನ್ ಇಂದ ಟ್ರಕ್ಸ್ ಅಲ್ಲದೆ ಬಸ್ಸಸ್, ಲಾರೀಸ್, ಮಿನಿ ಟ್ರಕ್ಸ್, ಮಿಲಿಟರಿ ವೆಹಿಕಲ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತಾ ಭಾರತ ಅಲ್ಲದೆ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡುತ್ತಿದ್ದರು. ಆ ಸಮಯದಲ್ಲಿ ಕಮರ್ಷಿಯಲ್ ವಾಹನಗಳು ಅಂದರೆ ಟಾಟಾ ಮಾತ್ರವೇ ಇತ್ತು. 1945ರಿಂದ 1991ರವರೆಗೆ 10 ಲಕ್ಷ ಕಮರ್ಷಿಯಲ್ ವಾಹನಗಳನ್ನು ಮಾರುತ್ತಾರೆ. ಆದರೆ 1991ರಲ್ಲಿ ಟಾಟಾ ಮೋಟರ್ಸ್ಗೆ ಒಬ್ಬ ಹೊಸ ಚೇರ್ಮನ್ ಬರುತ್ತಾರೆ. ಅವರೇ ರತನ್ ಟಾಟಾ. ಅವರು ಬಂದ ನಂತರ ಒಂದು ಹೊಸ ಹಾಗೂ ಒಂದು ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ. ಅದು ಏನೆಂದರೆ ಕಮರ್ಷಿಯಲ್ ವಾಹನಗಳಲ್ಲದೆ ಪ್ಯಾಸೆಂಜರ್ ವೆಹಿಕಲ್ಗಳನ್ನು ತಯಾರು ಮಾಡಬೇಕೆಂದು ಡಿಸಿಷನ್ ತೆಗೆದುಕೊಳ್ಳುತ್ತಾರೆ. ನಂತರ ಟಾಟಾ ಕಂಪನಿ ಅದೇ ವರ್ಷದಲ್ಲಿ ಅಂದರೆ 1991ರಲ್ಲಿ ಟಾಟಾ ಸಿಯರಿಯಾ, ಇದು 3 ಡೋರ್ ಎಸ್ಯುವಿ ಕಮ್ ಲಕ್ಸುರಿ ಕಾರ್, ಆ ಸಮಯದಲ್ಲಿಯೇ ಅಡ್ಜಸ್ಟಬಲ್ ಸ್ಟೀರಿಂಗ್ ಸೆಂಟ್ರಲ್ ಲಾಕ್ ನಿಂದ ಬರುತ್ತದೆ. ಆ ನಂತರ 1992ರಲ್ಲಿ ಟಾಟಾ ಎಸ್ಟೇಟ್ ಅನ್ನು ಲಾಂಚ್ ಮಾಡುತ್ತದೆ. ಇದು ಸಕ್ಸಸ್ ಆದರೂ ಕೂಡ ರತನ್ ಟಾಟಾ ಅವರಿಗೆ ಎಲ್ಲೂ ಒಂದು ಅಸಂತೃಪ್ತಿ, ಏಕೆಂದರೆ ಇವು ಹೆಚ್ಚಾಗಿ ಹಣವಂತರು ಮಾತ್ರ ಖರೀದಿ ಮಾಡುತ್ತಿದ್ದರು ಮತ್ತು ಇವುಗಳ ಬೆಲೆ ಕೂಡ ಜಾಸ್ತಿ. ಆದ್ದರಿಂದ ಭಾರತದಲ್ಲಿ ಬಹಳವರೆಗೆ ಮಧ್ಯಮ ಕುಟುಂಬದವರು ಇರುತ್ತಾರೆ, ಅಂದರೆ ಮನೆಯಲ್ಲಿ 7ರಿಂದ 8 ಜನ ಇರುತ್ತಾರೆ. ಅವರಿಗೋಸ್ಕರ ಕಡಿಮೆ ಬಜೆಟ್ನಲ್ಲಿ 8 ಮಂದಿಗೆ ಸರಿ ಹೋಗುವ ಒಂದು ಸಾಲಿಡ್ ಎಸ್ಯುವಿಯನ್ನು ತಯಾರು ಮಾಡಬೇಕೆನ್ನುತ್ತಾರೆ. 2 ವರ್ಷ ಕಷ್ಟಪಟ್ಟು ಒಂದು ಕಾರನ್ನು ಡಿಸೈನ್ ಮಾಡುತ್ತಾರೆ. 1994ರಲ್ಲಿ ಮಾರ್ಕೆಟ್ನಲ್ಲಿ ಆ ಕಾರನ್ನು ರಿಲೀಸ್ ಮಾಡುತ್ತಾರೆ. ಆ ಕಾರ್ ಹೆಸರೇ ಟಾಟಾ ಸುಮೋ. ಹೆಸರಿಗೆ ತಕ್ಕಂತೆ ಸುಮೋ ಹಾಗೆ ಬಹಳ ಸ್ಟ್ರಾಂಗ್ ಆಗಿ ಸಾಲಿಡ್ ಬಿಲ್ಡ್ ಕ್ವಾಲಿಟಿಯಿಂದ ಕೂಡಿರುತ್ತದೆ. ಮಾರ್ಕೆಟ್ನಲ್ಲಿ ರಿಲೀಸ್ ಆದ ಮೇಲೆ ಒಂದು ಸುನಾಮಿ ಹಾಗೆ ಬುಕ್ಕಿಂಗ್ಸ್ ಆಗುತ್ತವೆ. ಎಲ್ಲಿ ನೋಡಿದರೂ ಸುಮೋ ಕಾರುಗಳು ಕಣ್ಣಿಗೆ ಬೀಳುತ್ತಿದ್ದವು. ರಾಜಕೀಯ ನಾಯಕರ ಕಾನ್ವೆಯಲ್ಲಿ, ಸಿನಿಮಾದ ಆಕ್ಷನ್ ಸೀನ್ಗಳಲ್ಲಿ, ಕಮರ್ಷಿಯಲ್ ಆಗಿ ಕೂಡ ಬಹಳ ಯೂಸ್ ಮಾಡುತ್ತಿದ್ದರು. ಇದೇ ಉತ್ಸಾಹದಿಂದ 1996ರಲ್ಲಿ ಟಾಟಾ ಸಿಆರ್ ಟರ್ಬೋ, ಟಾಟಾ ಸುಮೋ ಡೀಲಕ್ಸ್ ಕೂಡ ಲಾಂಚ್ ಮಾಡುತ್ತಾರೆ. ಆನಂತರ 1998ರಲ್ಲಿ ಪೂರ್ತಿಯಾಗಿ ಇಂಡಿಯನ್ ಟೆಕ್ನಾಲಜಿಯಿಂದ ತಯಾರಾದ ಸಫಾರಿ, ಇಂಡಿಕಾ ಮಾಡೆಲ್ಗಳನ್ನು ಲಾಂಚ್ ಮಾಡುತ್ತಾರೆ. ಇಂಡಿಕಾ ರಿಲೀಸ್ ಆದ ಮೇಲೆ ಕೇವಲ 1 ವಾರದಲ್ಲಿ 1 ಲಕ್ಷ ಬುಕ್ಕಿಂಗ್ಗಳು ಆಗುತ್ತವೆ. ಆ ಸಮಯದಲ್ಲಿ ಅಷ್ಟು ಕಡಿಮೆ ಪ್ರೈಸ್ನಲ್ಲಿ ಸೆಂಟ್ರಲ್ ಲಾಕಿಂಗ್, ಪವರ್ ವಿಂಡೋಸ್ ಇರುವುದು ಇದು ಮಾತ್ರ. ಅದಕ್ಕೆ ಅಷ್ಟು ದೊಡ್ಡದಾಗಿ ಸಕ್ಸಸ್ ಆಗುತ್ತದೆ. ಹಾಗೆ ಸಫಾರಿ ಕೂಡ ಫಸ್ಟ್ ಇಂಡಿಯನ್ ಕಾರ್ 4x4 ಜೊತೆ ರಿಲೀಸ್ ಆಗುತ್ತದೆ. ಈಗಲೂ ಕೂಡ ಸಾಕಷ್ಟು ಜನರಿಗೆ ಸಫಾರಿ ಅಂದರೆ ಬಹಳ ಇಷ್ಟ. ಆದರೆ ಈ ಕಾರ್ಗಳು ಡೆಲಿವರಿ ಆದ ಮೇಲೆ ಕಸ್ಟಮರ್ಸ್ ನಿಂದ ಕಂಪ್ಲೇಂಟ್ ಬರುವುದಕ್ಕೆ ಸ್ಟಾರ್ಟ್ ಆಗುತ್ತವೆ. ಮೇನ್ ಆಗಿ ಇಂಜಿನ್ ಪ್ರಾಬ್ಲಮ್ಸ್ ಮತ್ತು ಸರ್ವಿಸ್ ಸೆಂಟರ್ ಇಶ್ಯೂಸ್, ಇದರಿಂದ ಬಹಳ ನಷ್ಟ ಬರುವುದರಿಂದ ಫೋರ್ಡ್ ಕಂಪನಿಗೆ ಮಾರಬೇಕೆಂದುಕೊಳ್ಳುತ್ತಾರೆ. ಆದರೆ ಬಿಲ್ ಫೋರ್ಡ್ ಮಾಡಿದ ಅವಮಾನಕ್ಕೆ ರತನ್ ಟಾಟಾ ಅವರು ಭಾರತಕ್ಕೆ ಬಂದು ಮತ್ತೆ ಇಂಡಿಕಾ ಸಫಾರಿಯಲ್ಲಿರುವ ಇಂಡಿಕಾ V2 ಸಫಾರಿ ಡೈಕಾರ್ ಎನ್ನುವ ಹೆಸರಿನಿಂದ ಮತ್ತೆ ರೀಲಾಂಚ್ ಮಾಡುತ್ತಾರೆ. ಇವು ಸೂಪರ್ ಆಗಿ ಕ್ಲಿಕ್ ಆಗುತ್ತವೆ. ಎಲ್ಲಿ ನೋಡಿದರೂ ಅವೇ ಕಾರ್ಸ್, ಸಾಲಿಡ್ ಬಿಲ್ಡ್ ಕ್ವಾಲಿಟಿಯಿಂದ ಇರುತ್ತಿದ್ದವು. 2002ರಲ್ಲಿ ಇಂಡಿಗೋ ಲಾಂಚ್ ಮಾಡುತ್ತಾರೆ. ಇದು ಆ ಸಮಯದಲ್ಲಿಯೇ ಫಸ್ಟ್ ಇಂಡಿಯನ್ ಕಾಂಪ್ಯಾಕ್ಟ್ ಸೆಡನ್. 2004ರಲ್ಲಿ ಇಂಡಿಗೋ ಮರೀನಾ, 2006ರಲ್ಲಿ ಸುಮೋ ವಿಕ್ಟಾವನ್ನು ಲಾಂಚ್ ಮಾಡುತ್ತಾರೆ. ಇಂಡಿಗೋ ಮರೀನಾ ಫೇಲ್ ಆಗುತ್ತದೆ, ಆದರೆ ಸುಮೋ ವಿಕ್ಟಾ ಸಕ್ಸಸ್ ಆಗುತ್ತದೆ. 2008ರಲ್ಲಿ ಜಾಗ್ವಾರ್ ಲ್ಯಾಂಡ್ ರೋವರ್ ಅನ್ನು ಫೋರ್ಡ್ ಕಂಪನಿಯಿಂದ ರತನ್ ಟಾಟಾ ಅವರು ಕೊಂಡುಕೊಳ್ಳುತ್ತಾರೆ. ಅದೇ ವರ್ಷದಲ್ಲಿ ಟಾಟಾ ಸುಮೋ ಗ್ರ್ಯಾಂಡ್, ಇಂಡಿಕಾ ವಿಸ್ಟಾವನ್ನು ಕೂಡ ರಿಲೀಸ್ ಮಾಡುತ್ತಾರೆ. ಸುಮೋ ಗ್ರ್ಯಾಂಡ್ ಸಕ್ಸಸ್ ಆಗುವುದಿಲ್ಲ, ಆದರೆ ಇಂಡಿಕಾ ವಿಸ್ಟಾ ಸಕ್ಸಸ್ ಆಗುತ್ತದೆ. ಆ ನಂತರ 2009ರಲ್ಲಿ ಫುಲ್ ಹೈಪ್ ನಿಂದ ಬಂದ ಟಾಟಾ ನ್ಯಾನೋ ದಾರುಣವಾಗಿ ಫೇಲ್ ಆಗುತ್ತದೆ. ಓವರ್ ಹೈಪ್, ಚೀಪ್ ಕಾರ್ ಎಂದು ಟ್ಯಾಗ್ ಇರುವುದರಿಂದ ಇದು ಫ್ಲಾಪ್ ಆಗುತ್ತದೆ. ಈ ಫೇಲಿಯೋರ್ ನಂತರ ರತನ್ ಟಾಟಾ ಅವರು ಚೇರ್ಮನ್ ಹುದ್ದೆಯಿಂದ ಕೆಳಗಿಳಿದು ಸರೇಸ್ ಮಿಸ್ತ್ರಿ ಎನ್ನುವ ವ್ಯಕ್ತಿಗೆ ಚೇರ್ಮನ್ ಹುದ್ದೆಯನ್ನು ನೀಡುತ್ತಾರೆ. 2012ರಿಂದ 2016ರವರೆಗೆ ಈತನು ಚೇರ್ಮನ್ ಹುದ್ದೆಯಲ್ಲಿರುವಾಗ ಟಾಟಾ ಮೋಟರ್ಸ್ ಬಹಳ ಲಾಸ್ ಅನ್ನು ಎದುರಿಸುತ್ತದೆ. ರಿಲೀಸ್ ಮಾಡಿದ ಪ್ರತಿ ಮಾಡೆಲ್ ಫೇಲ್ ಆಗುತ್ತದೆ. ಫುಲ್ಲಿ ಲಕ್ಸುರಿ ಸೆಡನ್ ಆದ ಟಾಟಾ ಮಾಂಜಾ, ಟಾಟಾ ಇಂಡಿಗೋ CS, ಟಾಟಾ ಆರಿಯಾ, ಸುಮೋ ಗ್ರ್ಯಾಂಡ್ ಫೇಸ್ ಲಿಫ್ಟ್, ಟಾಟಾ ಬೋಲ್ಟ್, ಟಾಟಾ ಜೆಸ್ಟ್, ಹೀಗೆ ಕ್ರಮವಾಗಿ 4 ವರ್ಷಗಳಲ್ಲಿ ರಿಲೀಸ್ ಮಾಡಿದ ಕಾರ್ಗಳೆಲ್ಲ ಫೇಲ್ ಆಗುತ್ತವೆ. ಇದಕ್ಕೆ ಮೇನ್ ರೀಸನ್ ಕಾರ್ಗಳ ಇಂಜಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೂ ಹಳೆಯ ಟೆಕ್ನಾಲಜಿ, ಹಳೆಯ ಡಿಸೈನ್ನಲ್ಲಿಯೇ ಕಾರ್ಗಳನ್ನು ಡಿಸೈನ್ ಮಾಡುವುದರಿಂದ ಜನರಿಗೆ ಆ ಕಾರ್ಗಳು ಇಷ್ಟವಾಗುವುದಿಲ್ಲ. ಮಾರುತಿ, ಹುಂಡೆ ಕಾರ್ಗಳನ್ನು ಕೊಂಡುಕೊಳ್ಳಲು ಇಷ್ಟಪಡುತ್ತಾರೆ. ಟಾಟಾ ಮೋಟರ್ಸ್ ಮತ್ತೆ ನಷ್ಟದ ಹಾದಿಯನ್ನು ಹಿಡಿಯುತ್ತದೆ. 400 ಇರುವ ಶೇರ್ ಪ್ರೈಸ್ 60 ರೂಪಾಯಿಗೆ ಬಂದು ತಲುಪುತ್ತದೆ. ಎಲ್ಲರೂ ಟಾಟಾ ಮೋಟರ್ಸ್ ಕೆಲಸ ಮುಗಿಯಿತು ಎಂದುಕೊಳ್ಳುತ್ತಾರೆ.
ಆದರೆ ಎಲ್ಲರ ಅಂಚನೆಯನ್ನು ಮೀರಿಸಿ ಟಾಟಾ ಮೋಟರ್ಸ್ ಫಾರ್ಮ್ ಗೆ ಬರುತ್ತದೆ 2016 ರಲ್ಲಿ ರತನ್ ಟಾಟಾ ಅವರು ಮತ್ತೆ ಚೇರ್ಮನ್ ಆಗಿ ಅಧಿಕಾರವನ್ನು ತೆಗೆದುಕೊಳ್ಳುತ್ತಾರೆ ಅಧಿಕಾರ ತೆಗೆದುಕೊಂಡ ನಂತರ ತಕ್ಷಣ ಮೂರು ಮೇಜರ್ ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತಾರೆ ನಂಬರ್ 1 ಟಾಟಾ ಕಾರ್ಸ್ ಡಿಸೈನ್ ನಲ್ಲಿ ಚೇಂಜಸ್ नंबर टू सर्विस कॉस्ट कड़मे नोडिकोळ्ळुवुदु नंबर थ्री सॉलिड बिल्ड क्वालिटी नोडिकोळ्ळुवुदु निरीक्षेयंते 2016 रल्लि टाटा टियागो 2017 रल्लि टाटा टिगोर लो बजेट नल्लि लॉन्च माडुत्तारे इवु ग्लोबल एनकैप टेस्ट नल्लि 4 स्टार रेटिंग अन्नु साधिसुत्तवे आनंतर क्रमवागि टाटा नेक्सन टाटा अल्ट्रोज टाटा हेक्सा टाटा हारियर अन्नु लॉन्च माडुत्तारे इवेल्ल ग्लोबल एनकैप नल्लि उत्तमवाद रेटिंग होंदिवे ಅಷ್ಟೇ ಅಲ್ಲದೆ ಎಲ್ಲರಿಗೂ ಇಷ್ಟವಾದ ಸಫಾರಿ ಕಾರನ್ನು ಹೊಸ ಡಿಸೈನ್ ಹೊಸ ಲುಕ್ ನಿಂದ ಮತ್ತೆ ರೀಲಾಂಚ್ ಮಾಡಿದ್ದಾರೆ ಇದು ಕೂಡ ಬಹಳ ಸಕ್ಸೆಸ್ ಆಗುತ್ತದೆ ಇಲ್ಲಿಯವರೆಗೂ ಲಕ್ಸುರಿ ಕಾರ್ಗಳಲ್ಲಿರುವ ಬಿಲ್ಡ್ ಕ್ವಾಲಿಟಿ ಟಾಟಾ ಮೋಟರ್ಸ್ ಮಿಡ್ ರೇಂಜ್ ಬಜೆಟ್ ಕಾರ್ಗಳಲ್ಲಿ ತಂದಿದೆ ಇಂಡಿಯಾದಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಕಾರ್ ಮ್ಯಾನುಫ್ಯಾಕ್ಚರ್ ಆಗಿ ನಿಲ್ಲುತ್ತದೆ ಟಾಟಾ ಮೋಟರ್ಸ್ ನ ವಿಜಯದ ಹಿಂದೆ ಇರುವುದು 100% ರತನ್ ಟಾಟಾ ಅವರೇ ಅವರು ಯಾವಾಗಲೂ ಬಿಸಿನೆಸ್ ಮಾಡಬೇಕೆಂದು ಅಂದುಕೊಳ್ಳಲಿಲ್ಲ ನಿಜವಾಗಿ ಅವರು ಬಿಸಿನೆಸ್ ಮಾಡಿದರೆ ಇಂಡಿಯಾದಲ್ಲಿ ಟಾಪ್ ಬಿಲಿಯನರ್ ಲಿಸ್ಟ್ ನಲ್ಲಿ ಇರುತ್ತಿದ್ದರು ಅವರ ಆಲೋಚನೆ ಧ್ಯೇಯ ಒಂದೇ ಭಾರತೀಯರು ಯಾವಾಗಲೂ ಹಿಂದೆ ಬೀಳಬಾರದು ಆ ಆಲೋಚನೆಯಿಂದ ಬಂದಿದೆ ಟಾಟಾ ಮೋಟರ್ಸ್ ಮತ್ತು ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ